ನಾ ಜಸ್ಟ್ ಈಗ ಸರ್ವಿಸ್ ಕೊಡಕ್ಕೆ ಬಂದಿದ್ದೆ ಗಾಡಿ, ನನ್ನ ಗಾಡಿನೂ ರೈಟ್ ಸೈಡ್ ಎಲ್ಲ ಗಾಡಿ ಇಶ್ಯೂ ಇದ್ದಂಗ ನನ್ನ ಗಾಡಿನೂ ರೈಟ್ ಸೈಡ್ ಫುಲ್ ಐತಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಅಕ್ಕ ನನ್ನ ದೋಸ್ತಗೊಬ್ಬಂಗೆ ಹೇಳಿದೆ, ಏ ಅವು ಮೊನ್ನೆ ಆ್ಯಕ್ಚುಲಿ ಇಬ್ಬರು ಸೇಮ್ ಡೇನ ಸ್ಕ್ರ್ಯಾಮ್ ತೊಗೊಂಡ, ಸೇಮ್ ಡೇನ ಬೈಕ್ ತೊಗೊಂಡೇವಿ, ಒಂದು ಸ್ಕ್ರ್ಯಾಮ್ 411 ತೊಗೊಂಡ, ನಾ ಹಿಮಾಲಯನ್ 450 ತೊಗೊಂಡೆ. ಅಕ್ಕ ಅವ್ನು ರಡಿಯರ್ ಅಂದಿದ್ದೆ, ರಡಿಯರ್ಲೇ ಬರ್ತೇನೆ ಹೋಗ್ಬರೋ ಅಂದಿದ್ದೆ. ಆಯಿತು ಗೊಪ್ಪ ಅಂದ, ಅಂತೇನು ಅವ್ರ ಮನೆಗೆ ಅವ್ನು ಕರ್ಕೊಂಡು ಇಲ್ಲ ಕಿತ್ತೂರು ಕಡೆ ಹೋಗ್ಬೋದು. ಸೀದಾ ಏನಿಲ್ಲ ಕೆಲಸ ನಮಗೇನ, ಗಾಡಿ ಕಿಲೋಮೀಟ್ರ್ ಎಷ್ಟು ಜಾಸ್ತಿ ಆಗಬೇಕು ಸರ್ವಿಸ್ ಆಗಬೇಕು, ಅದು ಸಂಬಂಧ ಸೀದಾ ಓಕೆ ಗಾಡಿ ತೊಗೊಂಡೆ ಹೈವೇದಾಗ. ಯಾಕೆ ಕೇಳಿ ಸಿಟಿದಾಗ ಎಷ್ಟಂದು ದುಡಿಸ್ತೀವಿ, ಎಷ್ಟಂದು ಮೈಲೇಜ್ ಕೊಡೋಂಗಿಲ್ಲ ಸಿಟಿ ಒಳಗೆ ಗಾಡಿ, ಗಾಡಿ ಮೈಲೇಜ್ ಕೊಡೋಂಗಿಲ್ಲ, ಮತ್ತು ಇಲ್ಲಿ ಹಗುರ್ಕ ಹೊಡೆದು ಹೊಡೆದು ಮೈಲೇಜ್ ಕಟ್ಟಕ್ಕೆ ಗಾಡಿ ಅಂತ ಹೇಳಿ. ಇವತ್ತ ನಾವು ಬೆಂಗಳೂರಿಂದ ಬಂದೆ, ಜಸ್ಟ್ ಬೆಂಗಳೂರಿಂದ ಬಂದೆ. ಇಲ್ಲಿ ಬಂದು ಗಾಡಿ ಸರ್ವಿಸ್ ಮಾಡಿಸ್ಬೇಕಿತ್ತಲ್ಲ, ಗಾಡಿ ಸರ್ವಿಸ್ ಮಾಡಿಸಿದ್ರೆ ಅದನ್ನು ಬಂದು ನೋಡಿ ಎಷ್ಟು ಕಿಲೋಮೀಟ್ರ್ ಓಡಿಪ್ಪ ನೋಡ್ತೀನಿ, 377 ಕಿಲೋಮೀಟ್ರ್ ಅಷ್ಟೇ ಓಡಿದ್ ಗಾಡಿ. ಅವ್ರ ಸ್ವಲ್ಪ ಜಾಸ್ತಿ ಒಂದು 400-400 ಇತ್ತಂದ್ರೆ ಪಟಾಪಟ ಮಾಡ್ತಾರೆ, 300-400 ರೂಪಾಯಿ ಸರ್ವಿಸ್ ಮಾಡ್ತಿದ್ರೆ ನಮಗೂ ಕರೆಕ್ಟ್ ಆಗ್ತದೆ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಹಂಗೆ ಏನಿಲ್ಲ ಇದ್ರ ಮುಗಿಲಿ ಅಂತಂದು ಹೇಳಿ ನಮ್ಮ ದುಸು ಫೋನ್ ಹಚ್ಚಿದೆ, ಸಾವ್ಕಾರ ಬರ್ತೇನೋ ಇಲ್ಲೋ ಒಬ್ಬರನ್ನಂತ ಬರ್ತೇನಂತ. ಆಯ್ತು ಅಂತಂದು ಹೇಳಿ ಅವ್ನ ಕರ್ಕೊಂಡು ಹಂಗೆ ಕಿತ್ತೂರು ಕಡೆ ಹೋಗ್ಬೋದ್ರ ಅದಂತಂದು ಹೇಳಿ ಹೊಂಟೇನಿ. ಹೋಗಿ ಬಂದೆ ಸೀದಾ ಸರ್ವಿಸಿಂಗ್ ಬರ್ತಾನೆ ಗಾಡಿ, ಸರ್ವಿಸಿಂಗ್ ಮುಗಿಸ್ಕೊಂಡು ಸಂಜೆ ಬಂದು ಮಾವಿನಕೊಪ್ಪ ಹನುಮಪ್ಪನ ಗುಡಿ ಹೋಗ್ಬೇಕು. ಶನಿವಾರ ಹನುಮಪ್ಪನ ಗುಡಿ ಮಿಸ್ ಮಾಡೋಂಗಿಲ್ಲ ನಾವು, ಯಾಕಂದ್ರೆ ಪಕ್ಕ ಹನುಮಂತನ ಭಕ್ತರದ ನಾವು. ನಾವೀಗ ಕಿತ್ತೂರಿಗೆ ಬಂದೀವಿ, ಕಿತ್ತೂರಿಂದ ಹೋಗಿ ಗಾಡಿ ನೋಡ್ಬೋದು ನೀವು ಸ್ಪೀಡೋಮೀಟ್ರ್ ಈಗ 450 ಪ್ಲಸ್ ಆಗೈತಿ. ಈಗ ಹೋಗಿ ನಾ ಸರ್ವಿಸ್ ಬಿಡ್ಬೇಕು ಗಾಡಿ, ಸರ್ವಿಸಿಂಗ್ ಬಿಟ್ಟು ನಮ್ಮ ಸುಧಾಂತ್ ಗಾಡಿ ಇದನ್ನ ಮಾಡೋಕೆ ಬಿಡ್ಬೇಕು, ಏನು ಆಕ್ಸಸರೀಸ್ ಹಾಕ್ಸ್ಬೇಕಂತ ನಾವು. ಸೊ ನಮ್ಮ ಫ್ರೆಂಡನೊಂದು ಶಾಪ್ ಐತಿ ಇಲ್ಲಿ ಬೈಕ್ ಬರಬಾರ ಅಂತಂದು ಹೇಳಿ ಕೋರ್ಟ್ ಸರ್ಕಲ್ ಕಡೆ, ಅಲ್ಲಿ ಹೋಗಿ ಸ್ವಲ್ಪ ಆಕ್ಸಸರೀಸ್ ನೋಡ್ಕೋಬೇಕು, ಯಾಕಂದ್ರೆ ನನ್ನ ಗಾಡಿಗೂ ಆಕ್ಸಸರೀಸ್ ಬೇಕು. ಇಲ್ಲೇ ಮುಂದೆ ಉಂಟಲ್ಲ, ಇಲ್ಲೇ ಮುಂದೆ ಒಂದು ಎಮ್ಡಿ ಉಂಡಿದ್ಲ, ಅದನ್ನು ಸುಧಾಂತ್ ಫ್ರೆಂಡ್ ಅವ ಸುವನ್ ಅಂತ, ಅದ್ರ ಮುಂದೆ ಉಂಡಿದ್ದ ಸ್ಕ್ರ್ಯಾಮ್ 411 ಬಂದ ಉಂಟಲ್ಲ ಅವ ಸುದೀಪ್ ಬಡಿಗರ್ ಅಂತಂದು ಹೇಳಿ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇದ್ದಂಗೆ ಅವ. ಧಾರವಾಡ ಬರ್ಬಾರ್ದು ಬೆಂಗಳೂರು ಆಗದೆ ಹುಬ್ಳಿ ಧಾರವಾಡ, ಏನು ಮುಟ್ಟದ ರೀ ಟ್ರಾಫಿಕ್ ಇದು. ಟ್ರಾಫಿಕ್ ದಾಗ ಗಾಡಿ ಬುಕ್ ಮಾಡಿದ್ದೀರಿ ಮಾಡೋದು? ಹೆಸರೇನು? ಹರೀಶ್ ಪಾಟೀಲ್. ಹರೀಶ್ ಪಾಟೀಲ್ ಬುಕ್ ಮಾಡಿದ್ದೀರಿ? ಬೆಳಗ್ಗೆ ಹೇಳಿದ್ದೀರಿ? ಕಾಲ್ ಮಾಡಿ ಅಂದ್ರೆ ನೀವ್ ತೋರ್ಸ್ರೇನ ಕಾಲ್ ಮಾಡಿದ್ದೀರಿ? ನಾ ಇವತ್ತು ಬರಂದಿದ್ದೀರಿ. ಫ್ರೈಡೇ 6 ಗಂಟೆಗೆ ಹಚ್ಚಿದ್ದೆ ನೋಡ್ರಿ, ಸಂಜೆ ಮುಂದೆ 6 ಗಂಟೆಗೆ ಹಚ್ಚಿದ್ದೀರಿ, ಇವತ್ತು ಬಾ ಅಂದಿದ್ದೀರಿ. ಈ ನಂಬರ್ ಕೃಷ್ಣ ಅವ್ರದ್ರಿ ಇದು, ಬಟ್ ಕೃಷ್ಣ ಅವ್ರು ಪಿಕ್ ಕೃಷ್ಣ ಅವ್ರು ಪಿಕ್ ಮಾಡಿದ್ದಿಲ್ಲ ರೀ, ಬೇರೆ ಲೇಡೀಸ್ ಪಿಕ್ ಮಾಡಿದ್ದೀರಿ. ನಾ ಜಸ್ಟ್ ಈಗ ಸರ್ವಿಸ್ ಕೊಡಕ್ಕೆ ಬಂದಿದ್ದೆ ಗಾಡಿ, ನನ್ನ ಗಾಡಿನೂ ರೈಟ್ ಸೈಡ್ ಎಲ್ಲ ಗಾಡಿ ಇಶ್ಯೂ ಇದ್ದಂಗೆ ನನ್ನ ಗಾಡಿನೂ ರೈಟ್ ಸೈಡ್ ಫುಲ್ ಐತಿ. ಸೊ ಅವ್ರು ಫಸ್ಟಿಗೆ ಬಂದೇ ಬರೋಂಗಿಲ್ಲ ಅಂದರೆ ಅವ್ರ ಇವ್ರ ಜೊತೆ ಹೋಗಿ ಒಂದು ರೌಂಡ್ ಒಂದು ರೈಡ್ ಹೋಗ್ಬಂದಿವಿ. ಸೊ ರೈಟ್ ಸೈಡ್ ಫುಲ್ ಐತೆ, ಅವ್ರ ಚೆಕ್ ಮಾಡ್ತೇನೆ ಅಂತ ಹೇಳಾರೆ, ನೋಡೋಣ ರಿಸಾಲ್ವ್ ಆಕೈತೋ ಇಲ್ಲೋ ಗೊತ್ತಿಲ್ಲ ನನಗೂ, ನೋಡೋಣ ಅಂತ. ಈಗ ಮತ್ತೆ ಈಗ ಬಂದ್ರೆ
ನಾ ಬೆಂಗ್ಳೂರು ಬರೋದಿಲ್ಲ ಇಡ, ಅದೇ ಗಾಡಿ ಸರ್ವಿಸ್ ಈಗ ತಗೋಗತ್ತೆ. ನಾ ಗಾಡಿ ಎಲ್ಲ ಸರ್ವಿಸ್ ಆಗೈತಿ, ಎಲ್ಲ ರೆಡಿಯಾಗಿ ಬಂದೈತಿ. ಏನೆಲ್ಲ ಅದು ಇದನ್ನು ಹೇಳಿದೆ, ಮಿರೋರ್ ಎಲ್ಲ ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ರು ಅವರು, ಪಾಪ ಕರೆಕ್ಟ್ ಮಾಡ್ಯಾರ. ಅದೇನೋ ಇಶ್ಯೂ ಐತಂತ, ಸೊ ಅದೊಂದು ಚೆಕ್ ಮಾಡಿಸ್ಬೇಕು. ಅವ್ರು ಏನಂದ್ರೆ ನಾ ಬರೋದು ಲೇಟ್ ಮಾಡಿದ್ದೆಲ್ಲ, ಸೊ ಅವ್ರ ಟೆಕ್ನಿಕ್ ಇವರು ಇದನ್ನೆಲ್ಲ ಹೋಗ್ಬಿಟ್ಟಾರ, ಅವ್ರು ಏನೋ ಗಾಡಿ ರಿಪೇರಿ ಇದನ್ನು ಮಾಡೋರ ಮೆಕ್ಯಾನಿಕ್ಸ್ ಹೋಗ್ಬಿಟ್ಟಾರ. ಅವ್ರೇನಂದ್ರೆ ಪಾಪ ನಾವು ಕಾಲ್ ಅಷ್ಟಂತ ತಗೋರಿ, ಕಾಲ್ ಕನೆಕ್ಟ್ ಮಾಡ್ತೇನೆ ನೀವು ಮಾತಾಡು ಅಂದ್ರೆ ಅಂದ್ರೆ ಆಯ್ತು ತಗೋ ಅಂತಂದು ಹೇಳೇನಿ. ನನಗಂತೂ ಸದ್ಯಕ್ಕೇನು ಇಶ್ಯೂ ಇಲ್ಲ, ಸರ್ವಿಸ್ ಏನು ಚಲೋ ಮಾಡಿ ಕೊಟ್ಟಾರ. ಬಟ್ ನಾನು ಬರೋದು ಲೇಟಾಗಿ ಬಂದೆ, ನಾ ಬಂದೆ ಲೇಟ್ ಮಾಡಿದ್ದಕ್ಕೆ ಸ್ವಲ್ಪ ಇದನ್ನ. ಅದನ್ನ ಬಿಟ್ಟು ರೈಟ್ ಸೈಡ್ ಪುಲ್ಲಿಂದವ್ರೆ ಮಾಡೇನಿ, ನೀವು ಚೆಕ್ ಮಾಡಿರೋಮೆ, ನೀವು ಹೊಡೆದು ನೋಡಿದ್ರೆ ಅಂದ್ರೆ ನಿಮಗೆ ಗೊತ್ತಾಕೈತೆ ಅಂತ ಹೇಳಾರ. ಸೊ ಹೊಡೆದು ನೋಡ್ತೇನೆ, ಹಂಗೇನ್ರ ಇಶ್ಯೂ ಇತ್ತಂದ್ರೆ ಮತ್ತೆ ಇದನ್ನ ಮಾಡ್ತಾರೆ. ಅವ್ರೆ ಮಿರರ್ ಸ್ವಲ್ಪ ಮಿರರ್ ಒಟ್ಟ ಕಾಣತ್ತಿದ್ರ ಲೆಫ್ಟ್ ಸೈಡಿಂದ, ಈಗೆಲ್ಲ ಮಾಡಿದ್ದಕ್ಕೆ ಮಿರರ್ದಾಗ ಎಲ್ಲ ಕಾಣತೈತಿ ಕರೆಕ್ಟ್ ನೋಡೋಣ. ಎಟ್ರಲ್ಲಪ್ಪ ಮಾಡ್ತಾನೆ.